ಕನ್ನಡವೇ ಸತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ನಿತ್ಯ ಸೊ ಹಾಯ್ ಗೈಸ್ ವೆಲ್ಕಮ್ ಟು ಸ್ವಾಗತ್ ಸ್ವಾಗ್ ಯೂಟ್ಯೂಬ್ ಚಾನೆಲ್ ಇವತ್ತು ಶಿರಡಿ ಹೋಗ್ತಾ ಇದ್ದೀವಿ ಬೆಂಗಳೂರಿನಿಂದ ಶಿರಡಿ ಹೋಗ್ತಾ ಇದ್ದೀವಿ ಸೊ ಟ್ರೈನ್ ಅಲ್ಲಿ ಹೋಗ್ತಾ ಇದ್ದೀವಿ ಟ್ರೈನ್ ಅಲ್ಲಿ ಹೇಗೆ ಹೋಗಬೇಕು ಬುಕಿಂಗ್ ಪ್ರೊಸೀಜರ್ ಏನು ಎಷ್ಟು ದಿನ ಮುಂಚೆ ಮಾಡಬೇಕು ಸೊ ದರ್ಶನ ಹೇಗೆ ರೂಮ್ ಬಗ್ಗೆ ಎಲ್ಲ ಫುಲ್ ವಿಡಿಯೋ ಮಾಡ್ತೀನಿ ಸೊ ವಾಚ್ ದ ವಿಡಿಯೋ ಟಿಲ್ ಎಂಡ್ ನೀವು ನೋಡ್ತಾ ಇದ್ದೀರಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಅಂದ್ರೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇಲ್ಲಿಂದ ನಿಮಗೆ 3-4 ಟ್ರೈನ್ ಇದೆ ನಾವು ಹೋಗಿದ್ದು ಕರ್ನಾಟಕ ಎಕ್ಸ್ಪ್ರೆಸ್ ಇದೆ ನಮ್ಮ ಟ್ರೈನು ಇದು ಪ್ರತಿದಿನ 7:20 ಗೆ ಇರುತ್ತೆ ಮೆಜೆಸ್ಟಿಕ್ ಇಂದ ಮೆಜೆಸ್ಟಿಕ್ ಇಲ್ಲ ಅಂದ್ರು ನೀವು ನಿಮ್ಮ ನಿಯರ್ ಬೈ ಸ್ಟೇಷನ್ ಇಂದ ನೀವು ಹತ್ಕೋಬಹುದು ಇದು ಕೋಪಾರ್ಗಾಂವ್ರಿಗೆ ಹೋಗುತ್ತೆ ಕೋಪಾರ್ಗಾಂವ್ನಿಂದ ನಮಗೆ 15-16 ಕಿಲೋಮೀಟರ್ಸ್ ಆಗುತ್ತೆ ದೇವಸ್ಥಾನಕ್ಕೆ ಇದು ಮೊದಲನೇ ಟ್ರೈನು ಸೆಕೆಂಡ್ ಟ್ರೈನ್ ಬಂದು ನಮಗೆ ಅಹಮದಾಬಾದ್ ಎಕ್ಸ್ಪ್ರೆಸ್ ಅಂತ ಇದೆ ನೋಡಿ ಇದು ಯಶವಂತಪುರಿಂದ ಪ್ರತಿ ಸಂಡೇ ಇರುತ್ತೆ 4:45 ಗೆ ಇದು ಸಹ ಕೋಪಾರ್ಗಾಂವ್ ಹೋಗುತ್ತೆ ಮಧ್ಯದಲ್ಲಿ ನೀವು ಹತ್ಕೋಬಹುದು ನಿಮ್ಮ ನಿಯರ್ ಬೈ ಸ್ಟೇಷನ್ಸ್ ಇಂದ ಇದು ಅಷ್ಟೇ ಕೋಪಾರ್ಗಾಂವ್ ಹೋಗುತ್ತೆ ಇದು ನಮಗೆ ಸೆಕೆಂಡ್ ಟ್ರೈನು ನಮಗೆ ಥರ್ಡ್ ಟ್ರೈನ್ ನೋಡಬೇಕಂದ್ರೆ ಮೈಸೂರು ಎಕ್ಸ್ಪ್ರೆಸ್ ಇದು ಓನ್ಲಿ ಟ್ಯೂಸ್ಡೇ ಆ್ಯಂಡ್ ಥರ್ಸ್ಡೇಸ್ ಇರುತ್ತೆ ಇದು ಅಷ್ಟೇ ಮೈಸೂರಿಂದ ಬಂದರೂ ಬೆಂಗಳೂರು ಮೇಲೆ ಹೋಗುತ್ತೆ ನಿಯರ್ ಬೈ ಸ್ಟೇಷನ್ ನೀವು ನೋಡ್ಕೊಂಡು ಹತ್ಕೋಬಹುದು ಇದು ಅಷ್ಟೇ ಕೋಪಾರ್ಗಾಂವ್ವರೆಗೂ ಹೋಗುತ್ತೆ ನಮಗೆ ಲಾಸ್ಟ್ ಟ್ರೈನ್ ಬಂದು ಮೈಸೂರು ಶಿರಡಿ ಎಕ್ಸ್ಪ್ರೆಸ್ ಅಂದರೆ ಸಾಯಿನಗರ್ ಶಿರಡಿ ಎಕ್ಸ್ಪ್ರೆಸ್ ಇದು ಬೆಂಗಳೂರು ಮೇಲೆ ಬಂದು ಹೋಗುತ್ತೆ ಇದು ಬಂದು ಸಾಯಿನಗರ್ ಶಿರಡಿವರೆಗೂ ಹೋಗುತ್ತೆ ಅಂದರೆ ಶಿರಡಿ ಟೆಂಪಲಿಂದ ಸಾಯಿನಗರ್ ಶಿರಡಿ ಜಸ್ಟ್ 3 ಕಿಲೋಮೀಟರ್ಸು ಸೊ ಈ ಟ್ರೈನ್ ಟ್ರೈ ಮಾಡಿ ನೀವು ಇದು ನಮ್ಮ ಸೀಟು ಅಂದರೆ ಕರ್ನಾಟಕ ಎಕ್ಸ್ಪ್ರೆಸ್ ಸೀಟು ಜನರಲ್ ನಾನ್ ಎ ಸಿ ಸ್ಲೀಪರ್ ಕ್ಲಾಸ್ ಇದು 580 ರುಪೀಸ್ ಆಯ್ತು ಅಷ್ಟೇ ನಮಗೆ ಈ ಸೀಟು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ನಮಗೆ ಆ್ಯಕ್ಚುಲಿ ಸೈಡ್ ಸೀಟಿಂಗು ಸೈಡ್ ಸೀಟ್ ಆ್ಯಕ್ಚುಲಿ ಸಿಗಲ್ಲ ಬಟ್ ನಮಗೆ ಸಿಕ್ಕಿತ್ತು ಹೇಳ್ತಾ ಹೇಳ್ತಾ ಹಿಂಗೆ ಮಹಾರಾಷ್ಟ್ರನ ಮೊದಲನೇ ಸ್ಟೇಷನ್ಗೆ ಬಂದ್ಬಿಟ್ವಿ ರಾತ್ರಿ ಮಲಗಿದ 7:20 ಎದ್ದು ನೋಡ್ತೀನಿ ಡೈರೆಕ್ಟ್ ಮಹಾರಾಷ್ಟ್ರಲ್ಲಿ ಇದ್ದೀನಿ ಅದು ಫಸ್ಟ್ ಸ್ಟೇಷನ್ನು ಅದೇ ನಮ್ಮ ಸೋಲಾಪುರ್ ಅಂತೆ ಸೋಲಾಪುರ್ ಸ್ಟೇಷನ್ ಇದು ಮಹಾರಾಷ್ಟ್ರದು ಸೈಡ್ ಸೀಟ್ ಸಿಕ್ಕಿರೋದ್ರಿಂದ ನಮಗೆ ವ್ಯೂ ಕೂಡ ಚೆನ್ನಾಗಿತ್ತು ಆ್ಯಕ್ಚುಲಿ ನೋಡಿ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಚೆನ್ನಾಗಿ ಒಳ್ಳೆ ವ್ಯೂ ಇತ್ತು ಹೀಗೆ ನೋಡ್ತಾ ನೋಡ್ತಾ ಮಧ್ಯಾಹ್ನ 2 ಗಂಟೆಗೆ ಬಂದೇ ಬಿಟ್ವಿ ನಾವು ಕೋಪಾರ್ಗಾಂವ್ಗೆ ರಾತ್ರಿ 7:30 ಹತ್ತಿದ್ದಕ್ಕೆ ಮಧ್ಯಾಹ್ನ 2 ಗಂಟೆಗೆ ಬಂದಿದ್ದೀವಿ ಸೊ ಗೈಸ್ ಕೋಪಾರ್ಗಾಂವ್ನಲ್ಲಿ ಇಳ್ಕೊಂಡಿದ್ದೀವಿ ಹಾಫ್ ಆಫ್ ದ ಟ್ರೈನ್ ಇಲ್ಲೇ ಖಾಲಿ ಆಗೋಯ್ತು ನಮ್ಗೆ ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನೋಡಿ ಕ್ರೌಡ್ ಹೆಂಗಿದೆ ಹಾಫ್ ಆಫ್ ದ ಒಂದು 60% ಟ್ರೈನ್ ಇಲ್ಲೇ ಇಳ್ಕೊಂಡ್ಬಿಡ್ತು ಕೋಪಾರ್ಗಾಂವ್ನಲ್ಲಿ ನೆಕ್ಸ್ಟ್ ಡೆಲ್ಲಿ ಹೋಗುತ್ತಿದ್ದು ಸೊ ಇಲ್ಲಿಂದ ಶಿರಡಿ ಹೋಗೋಣ ಬನ್ನಿ ಇಲ್ಲಿಂದ ನಿಮಗೆ ಇಷ್ಟವಾಗಿರುವಂತಹ ವೆಹಿಕಲ್ ಅಲ್ಲಿ ಹೋಗ್ಬೋದು ಅಂದ್ರೆ ಆಟೋ ಬೇಕಿದ್ರೆ ಆಟೋ ಟ್ಯಾಕ್ಸಿ ಬೇಕಿದ್ರೆ ಟ್ಯಾಕ್ಸಿ ನಿಮಗೆ ಯಾವ್ದು ಕಂಫರ್ಟೇಬಲ್ ಇರುತ್ತೋ ಅದರಿಂದ ಹೋಗ್ಬೋದು ಇಲ್ಲಿಂದ ನಿಮಗೆ 100 ರುಪೀಸ್ ಚಾರ್ಜ್ ಮಾಡ್ತಾರೆ 1 ಅವರ್ ಜರ್ನಿ ಇರುತ್ತೆ ಕೋಪಾರ್ಗಾಂವ್ನಿಂದ ಶಿರಡಿ ಟೆಂಪಲ್ಗೆ ರೋಡ್ ಚೆನ್ನಾಗಿಲ್ಲ ಅದಕ್ಕೆ ನಿಮಗೆ 1 ಅವರ್ ಬೇಕೇ ಬೇಕು 100 ರುಪೀಸ್ ಚಾರ್ಜ್ ಮಾಡ್ತಾರೆ ನೋಡಿ ಈ ತರ ಎಲ್ಲರನ್ನೂ ಜನನೆಲ್ಲ ಸೇರಿಸ್ಕೊಂಡು ಅವ್ರ ಆಟೋ ಫಿಲ್ ಮಾಡ್ಕೊಂಡು ಅಥವಾ ಟ್ಯಾಕ್ಸಿ ಫಿಲ್ ಮಾಡ್ಕೊಂಡು ಒಬ್ಬರಿಗೆ 100 ರುಪೀಸ್ ಅಂತ ಹೇಳಿ ಚಾರ್ಜ್ ಮಾಡಿ ನಿಮ್ಮನ್ನ ಕರ್ಕೊಂಡೋಗಿ ಸಾಯಿಬಾಬಾ ದೇವಸ್ಥಾನ ಅಂದರೆ ಶಿರಡಿಯಲ್ಲಿ ನಿಮ್ಮನ್ನ ಡ್ರಾಪ್ ಮಾಡ್ತಾರೆ ಹೇಳ್ತಾ ನೋಡಿ ಹಂಗೆ ಬಂದೇ ಬಿಟ್ವಿ ಟೆಂಪಲ್ಗೆ ಇದೇ ನಮ್ಮ ಸಾಯಿಬಾಬಾ ಶಿರಡಿ ದೇವಸ್ಥಾನ ಈಗ ರೂಮ್ಸ್ ಬಗ್ಗೆ ಹೇಳೋದಾದರೆ ರೂಮ್ಸ್ ನಿಮಗೆ 90 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಜಸ್ಟ್ 90 ರುಪೀಸ್ ಇಂದ ಸ್ಟಾರ್ಟ್ ಆಗಿ ಹಾಗೆ 200-500 ಹೋಗುತ್ತೆ ಅದರೆಲ್ಲ ಹೇಗೆ ಅಂತ ನಾನು ಸಪ್ರೇಟ್ ವಿಡಿಯೋ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಿ ಸಪ್ರೇಟ್ ರೂಮ್ಸ್ ಬಗ್ಗೆನೆ ಡೀಟೇಲ್ಸ್ ಮಾಡಿ ಈಗ ನಾವಿದ್ದಿದ್ದು ದ್ವಾರಾವತಿ ಭಕ್ತಿ ನಿವಾಸ ಅಂತ ಹೇಳಿ ಇದು ದೇವಸ್ಥಾನದಿಂದ ಜಸ್ಟ್ 1/2 ಕಿಲೋಮೀಟರ್ ಅಷ್ಟೇ ಇರುತ್ತೆ ಇದನ್ನು ನೀವು ಆನ್ಲೈನ್ ಮುಖಾಂತರ ಬುಕ್ ಮಾಡ್ಕೊಬೇಕು ಅಂದರೆ ಸಾಯಿಬಾಬಾ ಅವ್ರದ್ದು ಆ್ಯಪ್ ಇರುತ್ತೆ ಆನ್ಲೈನ್ ಮುಖಾಂತರ ನೀವು ಬುಕ್ ಮಾಡ್ಕೋಬೇಕು ಈ ಆ್ಯಪಲ್ಲಿ ನಿಮಗೆ ದರ್ಶನ್ ಆಗಿರ್ಬೋದು 200 ರುಪೀಸು ಆರತಿ ಆಗಿರ್ಬೋದು ಆರತಿ ನಿಮಗೆ 4 ಥರ ಬರುತ್ತೆ ಸೊ 400 ಇಂದ ಸ್ಟಾರ್ಟ್ ಆಗುತ್ತೆ ರೂಮ್ಸ್ ಕೂಡ ನೀವು ಬುಕ್ ಮಾಡ್ಕೋಬೋದು ರೂಮ್ಸ್ ಬಹಳ ರೂಮ್ಸ್ ಇದೆ ಆದರೆ ನಾವು ಬುಕ್ ಮಾಡ್ಕೊಂಡಿದ್ದು ಬಂದು ದ್ವಾರಾವತಿ ಇದೇ ನಮ್ಮ ರೂಮು ದ್ವಾರಾವತಿಯಲ್ಲಿ ನಾವು ಬುಕ್ ಮಾಡ್ಕೊಂಡಿದ್ದು ಇದು ಪರ್ ಡೇ ನಮಗೆ 500 ರುಪೀಸ್ ಚಾರ್ಜ್ ಮಾಡಿದ್ರು ಹಾಟ್ ವಾಟರ್ ಫೆಸಿಲಿಟಿ 24 ಅವರ್ಸ್ ಇದೆ ಹಾಗೆ ನಮಗೆ 3 ಕಾಟ್ಸ್ ಕೊಟ್ಟಿದ್ರು ಎಕ್ಸ್ಟ್ರಾ ಕಾಟ್ ಬೇಕಿದ್ರೆ ನಾವು 50 ರುಪೀಸ್ ಮತ್ತೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅವರು ರೂಮ್ ತುಂಬ ಚೆನ್ನಾಗಿತ್ತು ಲಿಫ್ಟ್ ಫೆಸಿಲಿಟಿ ಕೂಡ ಇತ್ತು ರೂಮಲ್ಲಿ ಸೊ ಗೈಸ್ ಡೇ 1 ಅಂದರೆ 30th ಟೈಮ್ 7:38 ಸೊ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನೈಟ್ ದರ್ಶನ ಮೋಸ್ಟ್ಲಿ 1 ಅವರ್ ಎಕ್ಸ್ಪೆಕ್ಟೆಡ್ ನೋಡೋಣ ಏನಾಗುತ್ತಂತ ಸೊ ಈಗ ರೂಮಿಂದ ಹೊರಡ್ತಾ ಇದ್ದೀನಿ ದ್ವಾರಾವತಿಯಿಂದ ದರ್ಶನ ಮಾಡೋಕ್ಕೆ ಹೊರಡ್ತಾ ಇದ್ದೀನಿ 3rd ಫ್ಲೋರಲ್ಲಿ ನಮ್ಮ ರೂಮ್ ಆ್ಯಕ್ಚುಲಿ ಸೊ ಲಿಫ್ಟ್ ಇದೆ ಲಿಫ್ಟಿಂದ ಹೊರಟ್ಬಿಡ್ತೀವಿ ನೋಡಿ ಇದೇ ನಮ್ಮ ರೂಮು ನೈಟ್ ಆರತಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಸಾರಿ ನೈಟ್ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನೋಡೋಣ ಎಷ್ಟೊತ್ತಾಗುತ್ತಂತ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅದಕ್ಕೂ ಮುನ್ನ ನಮ್ಮ ಫೋನು ಕ್ಯಾಮ್ರಾ ಎಲ್ಲ ಇಲ್ಲಿ ಲಾಕ್ ಮಾಡಿ ಹೋಗಬೇಕು ಇಲ್ಲಾಂದರೆ ದರ್ಶನ ಮಾಡೋಕ್ಕೆ ಬಿಡಲ್ಲ ಇದು ಪ್ರತಿ ಕಡೆ ಇರುತ್ತೆ ನಿಮಗೆ ನಾನು ಗೇಟ್ ನಂಬರ್ 6 ಹತ್ರನೇ ಇಟ್ಟು ಹೋಗ್ತಾ ಇದ್ದೀನಿ ನನ್ನ ಫೋನ್ನ ಗೈಸ್ ಇವಾಗಷ್ಟೇ ಆಚೆ ಬಂದಿದ್ದು ಆ್ಯಕ್ಚುಲಿ 8:00 ಒಳಗಡೆ ಹೋಗಿದ್ದು ನಾವು 8:00 ಒಳಗಡೆ ಹೋದ್ವಿ ಬಟ್ ದರ್ಶನಕ್ಕೆ 9:05 ಹೋಗಿದ್ದು
9:05 to 9:35 ನಾನು ಬಾಬಾ ದರ್ಶ ಬಾಬಾ ಮುಂದೆನೇ ಇದ್ದೆ ಆಕ್ಚುಲಿ ಏನೋ ಫುಲ್ಲು ಸೆಲೆಬ್ರೇಟ್ ಮಾಡ್ತಾ ಇದ್ರಿ ಇವತ್ತು ಹಂಗಂತ ಲಕ್ಕಿ ಅನ್ಕೊಂತೀನಿ 30 ಮಿನಿಟ್ಸ್ ಅಲ್ಲೇ ಇದ್ದೆ ಸೊ ಅಲ್ಲಿಂದ ಆಚೆ ಬರ್ತಿದ್ದಂಗೆ 10:00 ಆಗಿತ್ತು ಸೊ 10 to 10:20 ನೈಟ್ ಆರ್ತಿ ಕುತ್ಕೊಂಬಿಟ್ಟೆ ಸೊ ಅದೊಂದು ಸೊ ಅದಾದಮೇಲೆ ಪ್ರಸಾದ ಕೊಟ್ಟರು ನೋಡಿ ಇಲ್ಲೇ ಇದೆ ಪ್ರಸಾದ ಆಮೇಲೆ ವಿಭೂತಿ ಕೊಟ್ಟಿದ್ದಾರೆ ಸೊ ನಾಳೆ ಮತ್ತೆ ದರ್ಶನ ಮಾಡ್ತೀನಿ ಇವತ್ತು 30th ಹೇಳ್ತಾ ಇದ್ದೀನಿ ನಾಳೆ ದರ್ಶನ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ವಾಚ್ ದ ವಿಡಿಯೋ ಟಿಲ್ ಎಂಡ್ ಇದೇ ನೋಡಿ ದ್ವಾರಕಾಮಾಯಿ ಎಂಟ್ರೆನ್ಸು ಸೊ ಎಲ್ಲ ಆಗಿದೆ ನಂದು ಈಗ ಮಾಲ್ ಸಾಪತ್ಯ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಇವತ್ತು 30th ನೈಟ್ ನನಗೆ ಒಂದು ಲಡ್ಡು ಸಿಕ್ತು ಒಂದು ಬೇವಿನೆಲೆ ಸಿಕ್ತು ಮತ್ತು ವಿಭೂತಿ ಸಿಕ್ಕಿದೆ ದರ್ಶನ ಮಾಡಿದ್ದು ಪ್ರಸಾದ ಅಂತ ಈಗ ನಾವಿದ್ದೀವಿ ದ್ವಾರಕಾಮಾಯಿ ಹತ್ರ ಇದೇ ನೋಡಿ ದ್ವಾರಕಾಮಾಯಿ ಸೊ ದ್ವಾರಕಾಮಾಯಿಗೆ ಸಪ್ರೇಟ್ ಲೈನು ಫ್ರೀ ದರ್ಶನಕ್ಕೆ ಸಪ್ರೇಟ್ ಲೈನು ಪೇಡ್ ದರ್ಶನಕ್ಕೆ ಸಪ್ರೇಟ್ ಲೈನು VIP ದರ್ಶನಕ್ಕೆ ಸಪ್ರೇಟ್ ಲೈನು ನೀವು ಫಸ್ಟ್ ದ್ವಾರಕಾಮಾಯಿಗಾದರೂ ಬರ್ಬೋದು ಇಲ್ಲ ದರ್ಶನ ಮುಗಿಸ್ಕೊಂಬಂದು ದ್ವಾರಕಾಮಾಯಿ ನೋಡ್ತೀನಿ ಅಂದರೂ ಹೋಗ್ಬೋದು ಅದು ನಿಮ್ಮ ಇಷ್ಟ ಅದೇ ದ್ವಾರಕಾಮಾಯಿ ಇವಾಗ ಹೋಗ್ತಾ ಇದ್ದೀವಿ ಮಾಲ್ ಸಪತಿ ಅವರ ಮನೆಗೆ ಬನ್ನಿ ನೋಡೋಣ ಹೇಳಿದ್ನಲ್ಲ ಮಾಲ್ ಸಾಪತಿ ಸಮಾಧಿ ಸಮರ್ ಭವನ್ ಇದೆ ಸೊ ಇವಾಗ ದರ್ಶನ ಮುಗಿಸ್ಕೊಂಡು ಇಲ್ಲಿ ಹೋಗ್ತಾ ಇದ್ದೀನಿ ಒಳಗಡೆ ತೋರಿಸ್ತೀನಿ ನೋಡ್ತಾ ಇರಿ ಮಹಾಲ್ ಸಾಪತಿ ಅವರ ವಿಶೇಷ ಏನಂದ್ರೆ ಸಾಯಿಬಾಬಾನ ಅವರು ಮೊದಲು ಶಿರಡಿಗೆ ಬಂದಾಗ ಇವರೇ ಬಾಬಾ ಅವರಿಗೆ ಯಾ ಸಾಯಿ ಆವೋ ಸಾಯಿ ಅಂತ ಹೇಳಿ ರಿಸೀವ್ ಮಾಡಿಕೊಂಡಿದ್ದು ಇದೇ ಅವರ ಸಮಾಧಿ ಸೊ ಪಕ್ಕದಲ್ಲೇ ಮಹಾಲ್ ಸಾಪತಿ ಅವರ ರಿಲೇಟಿವ್ ಮನೆ ಇವರ ರಿಲೇಟಿವ್ ಬಂದು ನಮಗೆ ಪರಿಚಯದವರು ನಾವು ಹೋಗ್ತಿದ್ದಂಗೆ ನಮಗೆ ಹೊಟ್ಟೆ ತುಂಬ ಊಟ ಮಾಡಿ ಕಳಿಸಿದ್ರು ಊಟ ಏನೇನು ಕೊಟ್ಟಿದ್ರು ಅಂದರೆ ಇಲ್ಲಿ ಮಹಾರಾಷ್ಟ್ರ ಶಿರಡಿಯಲ್ಲಿ ಫೇಮಸ್ ಆಗಿರುವಂಥ ಬಂದು ಪಾವ್ ಬಜ್ಜಿ ಕೊಟ್ಟು ನಾವು ರೈಸ್ ಫೇವರ್ ಅಂತ ಹೇಳಿ ನಮಗೆ ರೈಸ್ ಮಾಡಿಕೊಟ್ಟು ಹೊಟ್ಟೆ ತುಂಬ ಊಟ ಮಾಡಿ ಕಳಿಸಿದ್ರು ಸೊ ತುಂಬ ಧನ್ಯವಾದಗಳು ಅಂತ ಹೇಳ್ತೀನಿ ಅವರಿಗೆ ನಾವು ನೋಡಕ್ಕೆ ಹೋಗ್ತಾ ಇದ್ದೀವಿ ಲಕ್ಷ್ಮೀಬಾಯಿ ಅವರ ಮನೆ ಆ್ಯಕ್ಚುಲಿ ಹಳೆ ಮನೆ ಇದು ಬನ್ನಿ ನಾನು ತೋರಿಸ್ಕೊಡ್ತೀನಿ ಹೀಗೆ ಹೋಗಬೇಕು ಇವರು ಸಹ ಬಾಬಾನವ್ರಿಗೆ ಊಟ ಕೊಡ್ತಾ ಇದ್ರು ಸೊ ಬಾಬಾನವರು ಇವರಿಗೆ 9 ಕಾಯಿನ್ಸ್ನ ಕೊಟ್ಟಿದ್ರು ಇವರ ಹೆಸರು ಬಂದು ಲಕ್ಷ್ಮೀಬಾಯಿ ಶಿಂಡೆ ಪಾಟೀಲ್ ಕ್ಲೋಸ್ ಆಗಿದೆ ಆಕ್ಚುಲಿ ನಾನು ಬಂದಿರೋದು ಬೆಳಗಿನ ಜಾವ 12:20 ಅದಕ್ಕೆ ಕ್ಲೋಸ್ ಆಗಿದೆ ಮಾರ್ನಿಂಗ್ ಬಂದರೆ ನೀವು ನೋಡ್ಬೋದು ಈಗ ನೀವು ನೋಡ್ತಾ ಇದ್ದೀರಾ ಶ್ರೀ ಸಾಯಿ ಭಕ್ತ ಹಾಜಿ ಅಬ್ದುಲ್ ಬಾಬಾ ಸ್ಕೋಟೇಜ್ ಇವರು ಏನಂದ್ರೆ ಬಾಬಾ ನಂತರ ಬಾಬಾ ತರ ಇದ್ರು ಇವರು ಇದೆಲ್ಲಿ ಬರುತ್ತೆ ಅಪ್ಪ ಅಂದ್ರೆ ನೋಡಿ ದ್ವಾರಕಾಮಾಯಿ ಆಪೋಸಿಟ್ ಬರುತ್ತೆ ನಿಮಗೆ ಆಪೋಸಿಟ್ ನಿಮಗೆ ಚಾವಡಿ ಕೂಡ ಸಿಗುತ್ತೆ ಚಾವಡಿ ಆಪೋಸಿಟ್ ನಿಮಗೆ ಇದು ಕೂಡ ಇರುತ್ತೆ ಇದು ನೋಡಿ ದರ್ಗಾ ಆಕ್ಚುಲಿ ಅಬ್ದುಲ್ ಬಾಬಾ ಅವ್ರದ್ದು ದರ್ಗಾ ಇದು ನೋಡಿ ಬಿಡು ಮತಗಳ ಜಗಳ ಇದೆ ಕೆಲಸವು ಬಹಳ ಅಂತ ಹೇಳಿ ಹಿಂದೂ ಬೇರೆ ಅಲ್ಲ ಮುಸ್ಲಿಂ ಬೇರೆ ಅಲ್ಲ ಎಲ್ಲರೂ ಒಂದೇ ಅಂತ ತಿಳಿಸ್ಕೊಟ್ಟಿದ್ದೆ ನಮಗೆ ಬಾಬಾನವರು ಸಬ್ಕಾ ಮಾಲಿಕ್ ಈಗ ಊಟ ಬಗ್ಗೆ ಮಾತಾಡೋದಾದ್ರೆ ನೋಡಿ ನಾವಿದ್ದು ದ್ವಾರಾವತಿಯಲ್ಲಲ್ವಾ ಇದು ಕೂಡ ದ್ವಾರಾವತಿಯಲ್ಲೇನೆ ಊಟ ನಿಮಗೆ ಮಾರ್ನಿಂಗ್ 10:30 to 9:30 ಕಂಟಿನ್ಯೂಸ್ ಫ್ರೀ ಅನ್ನೋದನ್ನ ಇರುತ್ತೆ ನೀವು ರೂಮ್ ಇಲ್ಲಿ ಮಾಡಿದ್ರೂ ಸರಿ ಮಾಡಿಲ್ಲ ಅಂದ್ರೂ ಸರಿ ಯಾರು ಬೇಕಾದ್ರೂ ಬಂದು ಇಲ್ಲಿ ಹೊಟ್ಟೆ ತುಂಬಾ ಊಟನ ಮಾಡಬಹುದು ಇದು ಆಕ್ಚುಲಿ ದೇವಸ್ಥಾನ ಅವರ ರೂಮ್ಸ್ ಆಗಿರೋದ್ರಿಂದ ನಿಮಗೆ ಫ್ರೀ ಅನ್ನದಾನ ಸಿಗುತ್ತೆ ನೀವು ಸಾಯಿಬಾಬಾ ಅವರ ಅನ್ನದಾನ ಛತ್ರಕ್ಕಾದ್ರೂ ಹೋಗ್ಬೋದು ಇಲ್ಲ ನಮ್ಗೆ ದೂರ ಆಗುತ್ತೆ ಇದು ನಮಗೆ ಜಸ್ಟ್ 600 meters ಇದೆ ದ್ವಾರಾವತಿ ಅಂತ ಹೇಳಿ ನೀವು ಇಲ್ಲಿಗಾದ್ರೂ ಬರ್ಬೋದು ರೂಮ್ ಮಾಡ್ರಿ ಮಾಡಿದಿರೋ ಹೋಗಿ ಆ ತರ ಏನು ಕಂಡೀಷನ್ಸ್ ಇಲ್ಲ ಯಾರು ಬೇಕಾದ್ರೂ ಇಲ್ಲಿ ಬಂದು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ಬೊಫೆ ಸಿಸ್ಟಮ್ ಇರುತ್ತೆ ಇಲ್ಲಿ ನಮಗೆ ನೋಡ್ತಾ ಇರೋ ಹಾಗೆ 2 ಚಪಾತಿ ಕೊಡ್ತಾರೆ ಒಂದು ಸ್ವೀಟ್ ಕೊಡ್ತಾರೆ ಹೊಟ್ಟೆ ತುಂಬ ಅನ್ನ ಕೊಡ್ತಾರೆ 2 ತರ ಪಲ್ಯ ಕೊಡ್ತಾರೆ ಸಾರು ಕೊಡ್ತಾರೆ ಸಾಕಲ್ವಾ ಹೊಟ್ಟೆ ತುಂಬುತ್ತೆ ಟೇಸ್ಟ್ ಕೂಡ ಚೆನ್ನಾಗೇ ಇತ್ತು ಆರಾಮಾಗಿ ಹೊಟ್ಟೆ ತುಂಬ ತಿನ್ಬೋದು ಅದೇ ರೀತಿ ನೋಡ್ತಿರೋ ಹಾಗೆ ನಮಗೆ ಇಲ್ಲಿ ದ್ವಾರಾವತಿಯಲ್ಲೇ ನಮಗೆ ಟೀ 2 ರೂಪಾಯಿಗೆ ಸಿಗುತ್ತೆ ಕಾಫಿ 3 ರುಪೀಸು ಮಿಲ್ಕ್ 3 ರುಪೀಸು 1/2 ಲೀಟರ್ ವಾಟರ್ ಇಸ್ 5 ರುಪೀಸ್ ಅಂಡ್ 1 ಲೀಟರ್ ಇಸ್ 10 ರುಪೀಸ್ ಅದೇ ರೀತಿ ನಮಗೆ ಇಲ್ಲಿ ಪ್ರಸಾದ ಕೂಡ ಸಿಗುತ್ತೆ ಅಂದರೆ ಶಿರಡಿಯವ್ರದೇ ಬಾಬಾ ಅವ್ರದೇ ನಮಗೆ ಲಡ್ಡು ಪ್ರಸಾದ ಕೂಡ ಸಿಗುತ್ತೆ ಇಲ್ಲಿ ಟೋಕನ್ ತಗೋಬೇಕು ಹಾಗೆ ಸಪ್ರೇಟ್ ಆಗಿ ಬಂದು ಲೆಫ್ಟ್ ಸೈಡ್ ಅಲ್ಲಿ ಟೋಕನ್ ತಗೋಬೇಕು ರೈಟ್ ಸೈಡ್ ಅಲ್ಲಿ ಬಂದು ಈ ತರ ಟೀ ಕಾಫಿ ಅಥವಾ ಬಿಸ್ಕೆಟ್ ಪ್ರತಿಯೊಂದು ತಗೊಂಬುದು ಸೊ 30th December ಚೆನ್ನಾಗಿ ಸ್ಪೆಂಡ್ ಮಾಡಿದೆ ಇವತ್ತು 31st December ಇಯರ್ ಎಂಡು ಡೇ 2 ದರ್ಶನಕ್ಕೆ ಹೋಗ್ತಾ ಇದ್ದೀನಿ
ಸೊ ಗೈಸ್ 31st ಸ್ನಾನ ಎಲ್ಲ ಮಾಡಿ ಮತ್ತೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ 2 rupees ಟೀ ಕುಡ್ಕೊಂಡು ಹೋಗೋಣ ಅಂತ ಟೀ ಕುಡಿತಾ ಇದ್ದೀನಿ ಈಗ ದರ್ಶನ ಮಾಡಿ 12 o'clock ನ್ಯೂ ಇಯರ್ ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಡಿಪೆಂಡ್ ಆನ್ ಕ್ರೌಡ್ ಏನಾಗುತ್ತೆ ಅಂತ ಸೊ ನೋಡ್ತಾ ಇರಿ ಇಲ್ಲಿ ನನಗೆ ನಮಗೆ ಗೊತ್ತಿರೋರ ಕಡೆಯಿಂದ ಬಾಬಾನವ್ರದ್ದು ಪಲ್ಲಕ್ಕಿ ಎತ್ತಕ್ಕೆ ಒಂದು ಅವಕಾಶ ಸಿಕ್ತು ಇಲ್ಲಿ ನಾನು ಪಲ್ಲಕ್ಕಿ ಎತ್ತಿ ತುಂಬ ನನಗೆ ಖುಷಿಯಾಯಿತು ಈಗ ನಮ್ಮ ಪಯಣ ದರ್ಶನದ ಕಡೆಗೆ ನಾವು ಫ್ರೀ ದರ್ಶನಿಗೆ ಹೋಗ್ತಾ ಇದ್ದೀವಿ ಗೇಟ್ ನಂಬರ್ 7 and 8 ಅಲ್ಲಿ ಬಿಡ್ತಾರೆ ನೀವೇನಾದರೂ ಆನ್ಲೈನ್ ಮುಖಾಂತರ ಟಿಕೆಟ್ನ ಪರ್ಚೇಸ್ ಮಾಡಿದರೆ 200 rupees ಕೊಟ್ಟು ಅದೆಲ್ಲ ನಿಮಗೆ ಗೇಟ್ ನಂಬರ್ 6 ಅಲ್ಲಿ ಬಿಡ್ತಾರೆ ನೀವೇನಾದರೂ VIP ದರ್ಶನ ಪಡ್ಕೊಂಡಿದ್ರೆ ಅದು ನಿಮಗೆ ಶನಿ ಗೇಟಲ್ಲಿ ಬಿಡ್ತಾರೆ ಸೊ 31st December 2023 ಇಯರ್ ಎಂಡು ಕ್ರೌಡ್ ಜಾಸ್ತಿ ಇದೆ ಈ ಟೈಮಲ್ಲಿ ನಿಮಗೆ ಪೇಯ್ಡ್ ದರ್ಶನ ಅಂದರೆ 200 rupees ದರ್ಶನ ತುಂಬ ಯೂಸ್ ಆಗುತ್ತೆ ಯಾಕಂದರೆ ಫ್ರೀ ದರ್ಶನದಲ್ಲಿ ನಿಮಗೆ ಆಲ್ಮೋಸ್ಟ್ 3 to 4 hours ಹಿಡಿಯುತ್ತೆ ದರ್ಶನ ಮಾಡ್ಕೊಳ್ಳೋದಕ್ಕೆ ಸೊ ಇಲ್ಲಿ ಈ ಡೇಸಲ್ಲಿ ಮಾತ್ರ ಯೂಸ್ ಆಗುತ್ತೆ ನೀವು ಬೇರೆ ಡೇಸಲ್ಲಿ ಏನಾದರೂ ಬರ್ತಾ ಇದ್ದೀನಿ ಅಂದರೆ ದಯವಿಟ್ಟು ಯಾರು ಪೇಯ್ಡ್ ದರ್ಶನ ಮಾಡ್ಕೋಬೇಡಿ ಸೊ ಗೈಸ್ ದರ್ಶನ ಮುಗಿಸ್ಕೊಂಡು ಟೆಂಪಲ್ಗೆ ನಮ್ಮ ಫ್ರೆಂಡ್ ಅವರ ಟೆಂಪಲ್ಗೆ ಬುಕ್ಸ್ ಎಲ್ಲ ಬೇಕಿತ್ತು ಬುಕ್ಸ್ ಇಸ್ಕೊಂಡು ರೂಮ್ ಹತ್ರ ಹೋಗ್ತಾ ಇದ್ದೀವಿ ಕ್ಯಾಲೆಂಡರ್ ಸಹ ಇಸ್ಕೊಂಡಿದ್ದೀವಿ ನ್ಯೂ ಇಯರ್ದು ಆ್ಯಕ್ಚುಲಿ ಇವತ್ತು 3.5 hours ಆಯಿತು ದರ್ಶನಕ್ಕೆ 2 o'clock ಹೋಗಿದ್ದಕ್ಕೆ 5:30 ಸಮಥಿಂಗ್ ಹೊರಗಡೆ ಬಂದಿದ್ದು ರಶ್ ಜಾಸ್ತಿ ಇತ್ತು 31st ಅಲ್ವಾ ಇವತ್ತು 12 o'clock ಅಲ್ಲಿರಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಅಪ್ಡೇಟ್ ಮಾಡಿ ಗೈಸ್ 31st 8 o'clock ಆಗಿದೆ ಸೊ ಇವಾಗ 12 o'clock ಅಲ್ಲಿ ಬಾಬಾ ಮುಂದೆ ಇರೋದಕ್ಕೆ ಪ್ಲ್ಯಾನ್ ಇದೆ ಹಂಗಾಗಿ ಇವಾಗಲೇ ದರ್ಶನದ ಲೈನ್ಗೆ ಹೋಗ್ತಾ ಇದ್ದೀವಿ ತುಂಬ ರಶ್ ಇದೆ ಆ್ಯಕ್ಚುಲಿ ನೋಡೋಣ 12 o'clock ಅಲ್ಲಿ ಇರಬೇಕು ಅಂದ್ಕೊಂಡಿದ್ದೀನಿ ಏನೋ ಒಂದು ಮಾಡಿ ನೋಡ್ತೀನಿ ಸೊ ಫೋನೆಲ್ಲ ಇಲ್ಲೇ ಲಾಕರ್ ಲೇಟ್ ಹೋಗ್ತಾ ಇದ್ದೀವಿ ಫ್ರೀ ಲಗೇಜ್ ಮತ್ತು ಲಾಕರ್ ಮೊಬೈಲ್ಗೆಲ್ಲೂ 5 rupees ಚಾರ್ಜ್ ಮಾಡ್ತಾರೆ ಬೇರೆ ಲಗೇಜ್ ಎಲ್ಲ ಫ್ರೀ ಲಾಕರ್ಸ್ ಇದೆ ಸೊ ನೋಡೋಣ ಸೊ ಗೈಸ್ ಹ್ಯಾಪಿ ನ್ಯೂ ಇಯರ್ ಪ್ಲ್ಯಾನ್ ಸಕ್ಸಸ್ ಆಯಿತು ನಮ್ಮದು ಆ್ಯಕ್ಚುಲಿ 8 o'clock ಒಳಗಡೆ ಹೋಗಿ 8:30 15 minutes ದರ್ಶನ ಆಗೋಯ್ತು ಪುನಃ ಹೋದ್ವಿ ಮತ್ತೆ 10 o'clock ಹೋದ್ವಿ ಸೊ 12 o'clock ಅಲ್ಲೇ ಬಾಬಾ ಮುಂದೆ ಹೊಸ ವರ್ಷನ ಸೆಲೆಬ್ರೇಟ್ ಮಾಡಿಕೊಂಡು ಅಲ್ಲೇ ಆಚರಿಸ್ಕೊಂಡು 12:50 ಆಚೆ ಬಂದ್ವಿ ಸೊ ಅದು ಲೈವ್ ರೆಕಾರ್ಡಿಂಗ್ ಕೂಡ ಇದೆ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ ಸೊ ನಾನು 12 o'clock ಬಾಬಾ ಮುಂದೆನೆ ಇದ್ದೆ ಲೈವ್ ಟೈಮಿಂಗ್ ಕೂಡ ನೋಡ್ಬೋದು ನನಗೆ ತುಂಬ ಖುಷಿ ಆಯಿತು ನನ್ನ ನ್ಯೂ ಇಯರ್ನ ಇಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಕ್ಕೆ ಸೊ ನಿಮ್ಮೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಇಲ್ಲಿದೆ ನೋಡಿ ಬಾಬಾ ಅವ್ರದ್ದು ವಿಭೂತಿ ಮತ್ತು ಒಂದು ಲಡ್ಡು ಕೊಟ್ಟಿದ್ದಾರೆ ನೀವೆಲ್ಲರೂ ನೋಡ್ತಾ ಇರೋ ಹಾಗೇನೆ ಇಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ತುಂಬಾನೇ ಜೋರಾಗಿ ಇತ್ತು ಪ್ರತಿಯೊಬ್ಬರೂ ಶಿರಡಿಯಲ್ಲಿ ನ್ಯೂ ಇಯರ್ನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ಹಾಗೆ ಇಲ್ಲಿ ಡೆಕೋರೇಷನ್ ನೋಡ್ಬೇಕಂದ್ರೆ ಇದು ಕೂಡ ಸೂಪರ್ ಆಗಿ ಡೆಕೋರೇಟ್ ಮಾಡಿದ್ರು ಹ್ಯಾಪಿ ನ್ಯೂ ಇಯರ್ 2024 ಅಂತ ಹೇಳಿ ಇದು ಆಕ್ಚುಲಿ ದ್ವಾರಕಾಮಾಯಿ ಮುಂದೆನೆ ಮಾಡಿದ್ರು ನೀವೇನು ನೋಡ್ತಾ ಇದ್ದೀರಿ ವಿಡಿಯೋಲ್ಲಿ ಇದು ದ್ವಾರಕಾಮಾಯಿ ಲೆಫ್ಟ್ ಸೈಡಲ್ಲಿ ನೋಡಿ ನಿಮಗೆ ದೇವಸ್ಥಾನ ಇದೆ ಮೇಲೆ ಇದು ದ್ವಾರಕಾಮಾಯಿ ದ್ವಾರಕಾಮಾಯಿ ಪಕ್ಕದಲ್ಲ ಇಷ್ಟೆಲ್ಲ ಲೈಟಿಂಗ್ ಡೆಕೋರೇಷನ್ ಮಾಡಿದ್ರು ಸೊ ಗೈಸ್ ಹ್ಯಾಪಿ ನ್ಯೂ ಇಯರ್ 12 o'clock ಅಲ್ಲಿ ಎಲ್ಲ ಇದ್ದೆ ಸೊ ಮತ್ತೆ ರೆಡಿ ಆಗಿ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ಆ್ಯಕ್ಚುಲಿ 1st ಅಲ್ವಾ ಸೊ ಈಗ ದರ್ಶನ ಮಾಡ್ಕೊಂಡಿಲ್ಲಿ ಶನಿಸಿಂಗಪುರ ಹೋಗ್ತೀವಿ ಅದರದ್ದು ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ ಸೊ ನೋಡ್ತಾ ಇರಿ ವಿಡಿಯೋನ ಕೊನೆ ತನಕ ಹೋಗೋಕ್ಕಿಂತ ಮುಂಚೆ ಟೀ ಅಥವಾ ಕಾಫಿ ಕುಡಿಯೋಣ ಅನ್ಕೊಂಡ್ರೆ ತುಂಬ ದೊಡ್ಡದಾಗಿತ್ತು ಕ್ಯೂ ನಾನೇನು ತೋರಿಸ್ತಾ ಇದ್ದೀನಿ ನಿಮಗೆ ಇದು ಆ್ಯಕ್ಚುಲಿ ಟ್ರಸ್ಟ್ ಅವ್ರದ್ದೇ ಶಾಪು ಇಲ್ಲಿ ಕೂಡ ನಿಮಗೆ ಟೀ 2 rupees ಕಾಫಿ 3 rupees ವಾಟರ್ 5 ಮತ್ತೆ 10 rupees ಸಿಗುತ್ತೆ ಸೊ ಇದೆಲ್ಲಿ ಅಂದ್ರೆ ದ್ವಾರಕಾಮಾಯಿ ಹಿಂಭಾಗಾನೆ ಈಗ ನಾನು ನಿಮಗೊಂದು ಸೀಕ್ರೆಟ್ ತೋರಿಸ್ತಾ ಇದ್ದೀನಿ ಅದೇ ಮುಗ ದರ್ಶನ್ ಅಂದ್ರೆ ಆಲ್ರೆಡಿ ದರ್ಶನ ಮಾಡಿರ್ತೀವಿ ಈಗ ಮನೆಗೆ ಹೋಗ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ಬಾಬಾನವ್ರು ನೋಡ್ಬೇಕನ್ನಿಸ್ತಿದೆ ಅಂಥವ್ರಿಗೆಲ್ಲರಿಗೂ ಒಂದು ಅಪರ್ಚುನಿಟಿ ಇದೆ ಅದೇ ಮುಖ ದರ್ಶನ್ ಅಂತ ಹೇಳಿದ್ರೆ ನೀವು ಕ್ಯೂ ಅಲ್ಲಿ ನಿಲ್ಲಿ 1/2 hour 1 hour 2 hour ಎಲ್ಲ ಕಾಯಬೇಕು ಅನ್ನೋ ಥರ ಏನೂ ಇಲ್ಲ ವಿತಿನ್ 5 minutes ದರ್ಶನ ಆಗೋಗುತ್ತೆ ಅದೇ ಮುಖ ದರ್ಶನ್ ಇದರಲ್ಲಿ ಏನಪ್ಪ ಬೇಜಾರು ಅಂತ ಹೇಳಿದ್ರೆ ಬಾಬಾನವ್ರ ಹತ್ತಿರ ಹೋಗಕ್ಕಂತೂ ಆಗಲ್ಲ ಬಟ್ ದೂರದಿಂದ ಅವ್ರನ್ನ ಕ್ಲಿಯರ್ ಆಗಿ ನಾವು ದರ್ಶನ ಪಡ್ಕೋಬಹುದು ಅದೇ ಮುಖ ದರ್ಶನ್ ಇದು ದ್ವಾರಕಾಮಾಯಿ ಹಿಂಭಾಗನೇ ಇದೆ ಇದ್ರ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಕೂಡ ಇದೆ ಇದರ ಎಕ್ಸಾಕ್ಟ್ ಲೊಕೇಶನ್ ಬಂದು ದ್ವಾರಕಾಮಾಯಿ ಹಿಂಭಾಗನೆ ಅಂದರೆ ದ್ವಾರಕಾಮಾಯಿಯಿಂದ ಬರ್ತಾ ನಿಮಗೆ ಲೆಫ್ಟ್ ಸೈಡಲ್ಲೇ ಒಂದು ವೇ ಇದೆ ಸೊ ಅಲ್ಲೇ ನಿಮಗೆ ಈ ಮುಖ ದರ್ಶನ್ ಮತ್ತು ಆಂಜನೇಯ ಸ್ವಾಮಿಯವ್ರದ್ದು ಟೆಂಪಲ್ ಸಿಗುತ್ತೆ
ನಾನು ಮುಖ ದರ್ಶನ ಮಾಡ್ಕೊಂಡು ಆಂಜನೇಯ ಸ್ವಾಮಿಯವರ ದರ್ಶನ ಮಾಡ್ಕೊಂಡು ಶನಿ ಸಿಂಗಾಪುರಗೆ ಹೊರಟಿದ್ದು. ಇದೇ ಶಿರಡಿಯಲ್ಲಿ ಫೋಟೋ ಸ್ಪಾಟ್ ಅಂತ ಹೇಳಿದ್ರೆ ಇಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ, ಟೆಂಪಲ್ ಕೂಡ ಕವರ್ ಆಗುತ್ತೆ, ನಿಮ್ಮ ಫೋಟೋಸ್ ಕೂಡ ಸೂಪರ್ ಆಗಿ ಬರುತ್ತೆ. ಹೀಗೆ ನಾವು ಹೋಗೋಣ ಬನ್ನಿ ಶನಿ ಸಿಂಗಾಪುರಗೆ. ಇಲ್ಲಿಂದ ನಿಮಗೆ 75 ಕಿಲೋಮೀಟರ್ ಆಗುತ್ತೆ. ನೀವು ಆಟೋ, ಟ್ಯಾಕ್ಸಿ ಅಥವಾ ಬಸ್, ನಿಮ್ ಕಂಫರ್ಟಬಲ್ ಯಾವುದು ನೀವು ಚೂಸ್ ಮಾಡ್ಕೊಬಹುದು. ಅವರು ಹೇಳೋ ಪ್ರೈಸ್ ಬಂದು 200, ನೆಗೋಷಿಯೇಟ್ ನೀವು 150 ರುಪೀಸ್ ನೆಗೋಷಿಯೇಟ್ ಮಾಡಿದ್ರು 150 ರುಪೀಸ್ಗೆ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾರೆ ಅವರೇನೆ. ನೀವು ಇಂಡಿವಿಜುವಲ್ ಆಗಿ ಹೋಗ್ತೀನಿ ಅಂದ್ರೆ ಅದು ಆಗದೇ ಇರೋ ಕೆಲಸ, ಯಾಕಂದ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ. ಇಂಡಿವಿಜುವಲ್ ಆಗಿ ನೀವು ಫುಲ್ ವೆಹಿಕಲ್ ನೀವೇ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ನೀವು ಈ ತರ ಗುಂಪಲ್ಲಿ ಹೋಗ್ಬೇಕಾಗತ್ತೆ, ಜನಗಳ ಜೊತೆಲೆ ಹೋಗ್ಬೇಕಾಗತ್ತೆ. ಸೊ 150 ರುಪೀಸ್ ಚಾರ್ಜ್ ಮಾಡ್ತಾರೆ. ನಿಮ್ಗೆ ಹೋಗ್ತಾ ಹೋಗ್ತಾ ಮಧ್ಯದಲ್ಲಿ ಅಂದ್ರೆ ಒಂದು 30 ಕಿಲೋಮೀಟರ್ಸ್ ಅವ್ರ 35 ಕಿಲೋಮೀಟರ್ಸ್ ನಂತರ ಒಂದು ಸ್ಟಾಪ್ ಕೊಡ್ತಾರೆ. ಆ ಸ್ಟಾಪ್ ಏನಕ್ಕೆ ಅಂತ ಹೇಳಿದ್ರೆ ಜ್ಯೂಸ್ ಕುಡಿಯೋದಕ್ಕೆ ಅಥವಾ ನೀವು ಸ್ನ್ಯಾಕ್ಸ್ ಏನಾದರೂ ತಿನ್ಬೇಕಾದ್ರೆ ನೀವು ಅಲ್ಲಿ ನಿಲ್ಲಿಸ್ತಾರೆ. ಇಲ್ಲಿ ನೋಡಿ ಶುಗರ್ ಕೇನ್ ಜ್ಯೂಸ್ ಈ ರೀತಿ ಮಾಡ್ತಾ ಇದ್ದಾರೆ ಇವರು. ಒಂದು ಹಸುದು ಹೆಲ್ಪ್ ತಗೊಂಡು ಇವರು ಈ ತರ ಮಾಡ್ತಿದ್ದಾರೆ. ಹಸು ಅಥವಾ ಓರಿ ಹೆಲ್ಪ್ ತಗೊಂಡು ಇವರು ಈ ತರ ಜ್ಯೂಸ್ನ ಮಾಡಿ ನಮಗೆ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಜ್ಯೂಸ್ ಬಿಟ್ಟು ಈ ತರ ನೀವು ಆಟನೂ ಆಡ್ಬೋದು ಇಲ್ಲಿ. ಇಲ್ಲಿ ನಾನು ನನ್ನಲ್ಲಿರೋ ಮಗುನ ಆಚೆ ತಂದೆ. ತುಂಬಾ ಚೆನ್ನಾಗಿತ್ತು ನನಗೆ ಆಕ್ಚುಲಿ ಇಲ್ಲಿ ಹೇಳ್ಬೇಕಂದ್ರೆ. ನಾನೇ ಅಂತಲ್ಲ, ತುಂಬಾ ಜನ ದೊಡ್ಡವರು ಆಡ್ತಾ ಇದ್ರು, ಮಕ್ಕಳು ಕೂಡ ಆಡ್ತಾ ಇದ್ರು. ಅಲ್ಲಿಗೆ ಹೋದ್ರೆ ಪ್ರತಿಯೊಬ್ರು ಮಗು ಆಗ್ತಾರೆ, ಮಕ್ಳು ತರ ಬಿಹೇವ್ ಮಾಡ್ಬೇಕು ಅನ್ಸುತ್ತೆ. ಆಟ ಸಾಮಾನ ಎಲ್ಲ ಅಲ್ಲಿ ನೋಡಿದಾಗ ಪ್ರತಿಯೊಬ್ಬರು ಎಷ್ಟೇ ದೊಡ್ಡವರಾಗಿರ್ಲಿ ಮಗು ತರನೇ ಆಡ್ಬೇಕು ಅನ್ಸುತ್ತೆ. ಸೊ ಎಲ್ರು ಆಡೋದ್ರಲ್ಲಿ ನಾನು ಸಹ ಆಡದೆ ಇವಾಗ ನಾವು ಬಂದೇ ಬಿಟ್ವಿ ಶನಿ ಸಿಂಗಾಪುರಗೆ. ಇದು ನೋಡಿ ಪಾರ್ಕಿಂಗ್ ಸ್ಪಾಟ್ ಇದು. ಇಲ್ಲಿಂದ ಆಚೆ ಬಂದ್ರೆ ನೀವು ಟೆಂಪಲ್ಗೆ ಎಂಟ್ರಿ ಕೊಡ್ಬೋದು. ಗಾಯ್ಸ್, ನಾವಿದ್ದೀವಿ ಇವಾಗ ಶನಿ ಸಿಂಗಾಪುರ ಅಲ್ಲಿ. ಇದು ಪಾರ್ಕಿಂಗ್, ಟೆಂಪಲ್ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ, ಟೆಂಪಲ್ ನ ತೋರಿಸ್ತೀನಿ ನಿಮ್ಗೆ. ನೋಡಿ, ಇದೇ ಟೆಂಪಲ್ ನ ಆರ್ಚ್. ನೀವು ಪಾರ್ಕಿಂಗ್ ಇಂದ ಆಚೆ ಬರಿದಂಗೆ ಹಿಂಗೆ ಒಳಗೆ ಹೋಗ್ಬೇಕು. ಇದ್ರೊಳಗಡೆ ಹೋಗ್ತಿದ್ದಂಗೆ ಫಸ್ಟ್ ರೈಟ್ ತಗೋತಿದ್ದಂಗೆ ನಿಮ್ಗೆ ಒಂದು ಆರ್ಚ್ ಬರುತ್ತೆ, ದೊಡ್ಡದಾಗಿ ವೇ ಟು ಟೆಂಪಲ್ ಅಂತ ಹೇಳಿ. ನೀವು ಅದರ ಒಳಗಡೆ ಹೋಗ್ಬೇಕು. ಒಳಗಡೆ ಗುಹೆ ತರ ಇರುತ್ತೆ, ತುಂಬಾ ಹೊಸದಾಗಿ ರಿನೋವೇಟ್ ಎಲ್ಲ ಮಾಡಿದ್ದಾರೆ ಅವರು. ನಿಮ್ಮ ಪೂಜೆ ಸಾಮಾನು ನೀವೇನೇ ತಂದಿದ್ರು ಪ್ರತಿಯೊಂದು ಇಲ್ಲೇ ಕೊಡ್ಬೇಕಾಗತ್ತೆ. ಇಲ್ಲಿ ಕೊಟ್ಟು ನೀವು ನಿಮ್ಮ ಓನ್ಲಿ ಆಯಿಲ್ ಬಂದಿರುತ್ತಲ್ಲ, ನೀವು ಆಯಿಲ್ ಮಾತ್ರ ತಗೊಂಡ್ಬಂದು ಇಲ್ಲಿ ಹಾಕ್ಬೇಕಾಗುತ್ತೆ. ನೀವು ಇಲ್ಲಿ ಏನು ಹಾಕ್ತಿದ್ದೀರಾ ಆಯಿಲು, ಈ ಆಯಿಲು ಡೈರೆಕ್ಟು ದೇವ್ರ ಮೇಲೆ ಬರುತ್ತೆ, ಅಂದರೆ ಡೈರೆಕ್ಟು ಶನಿ ಮಹಾತ್ಮ ಅವರ ಮೇಲೇ ಬರುತ್ತೆ. ನೋಡ್ಬೋದು ನೀವು ವಿಡಿಯೋಲ್ಲಿ, ನಾನು ದೇವ್ರದ್ದು ಕೂಡ ಮಾಡಿದ್ದೀನಿ. ನೋಡಿ, ಹಾಗೆ ದರ್ಶನ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ ಆಯಿಲ್ಲು, ಅದು ತುಂಬ ಇಷ್ಟ ಆಯಿತು. ಅಲ್ಲಿ ಹಾಕೋದು ನಮಗೆ ಇಲ್ಲಿ ದೇವ್ರ ಮೇಲೆ ಬರುತ್ತೆ ಆಯಿಲು. ಇನ್ನೂ ಡೀಟೇಲ್ ಆಗಿ ನಾನು ಶನಿ ಸಿಂಗಾಪುರದು ನಾನು ಸಪ್ರೇಟ್ ಆಗಿನೇ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲಲ್ಲಿ. ಸೊ ನೀವು ಹೋಗಿ ನೋಡ್ಬೋದು. ಯಾಕಂದ್ರೆ ಇಲ್ಲೇ ಪ್ರತಿಯೊಂದು ಹೇಳ್ತಾ ಇದ್ರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ, ನಾನು ಅದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇವಾಗ ನಾವು ಹೋಗ್ತಾ ಇದೀವಿ ಚಿಲಕ್ಲೂರು ಪೇಟ ಆಂಧ್ರ ಮಿಲ್ಸ್ ಗೆ. ಆಂಧ್ರ ಸ್ಟೈಲು, ಫ್ರೀ ಆಗಿ ಊಟ ಮಾಡಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿಗೆ ಬರಲೇಬೇಕು. ನೀವು ರೂಮ್ ಎಲ್ಲೇ ಮಾಡ್ರಿ, ಊಟಕ್ಕೆ ಮಾತ್ರ ಇಲ್ಲಿಗೆ ಬನ್ನಿ ಅಂತ ಹೇಳ್ತಾರೆ. ಇಲ್ಲಿನ ಜನ ತುಂಬ ಇಷ್ಟ ಆಯಿತು ನನಗೆ. ಇದು ದೇವಸ್ಥಾನದಿಂದ 2 ಕಿಲೋಮೀಟರ್ ಆಗುತ್ತೆ, ಮೈನ್ ರೋಡಲ್ಲೇ ಇದು ಇದೆ. ಇಲ್ಲಿ ನಮಗೆ ಪಲ್ಯ, ಸಾರು, ಅನ್ನ ಪ್ರತಿಯೊಂದು ಕೊಡ್ತಾರೆ. ಒಂದ್ ಸರಿ ಅಲ್ಲ, ಎರಡ್ ಸರಿ ಅಲ್ಲ, ಹೊಟ್ಟೆ ತುಂಬೋ ತನಕ ನೀವು ಇಲ್ಲಿ ಊಟ ಮಾಡ್ಬೋದು. ಅನ್ನಕ್ಕೆ ಸಾರು, ರಸಮ್ಮು, ಮಜ್ಜಿಗೆ ಪ್ರತಿಯೊಂದು ಕೊಡ್ತಾರೆ. ಇಲ್ಲಿ ಒಂದೊಂದು ಬೆನಿಫಿಟ್ ಏನಪ್ಪಾ ಅಂದ್ರೆ ಸಾಯಿ ಕೃಷ್ಣ ಕೇಟರಿಂಗ್ ಅಂತ ಇದೆ, ಅವರು ನೀವು ಏನಾದ್ರೂ ಊರಿಗೆ ಹೋಗ್ತಾ ಇದ್ರೆ ನೆಕ್ಸ್ಟ್ ಡೇ ನಿಮ್ಗೆ ಪಾರ್ಸಲ್ ಕೂಡ ಕೊಡ್ತಾರೆ, ಟ್ರೈನ್ ಪಾರ್ಸಲ್, ಅದಕ್ಕೆ ಚಾರ್ಜ್ ಮಾಡ್ತಾರೆ. ಬಟ್ ನೀವು ಇಲ್ಲೇ ತಿಂತೀರಿ ಊಟ ಅಂತ ಹೇಳಿದ್ರೆ ಅದು ಮಾತ್ರ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಈಗ ನಾವು ಫ್ರೆಂಡ್ಸು, ಫ್ಯಾಮಿಲಿ, ರಿಲೇಟಿವ್ಸ್ ಪ್ರತಿಯೊಬ್ಬರಿಗೂ ಪ್ರಸಾದ ಹಂಚಲೇಬೇಕಲ್ವಾ. ಸೊ ನಾವು ಇಲ್ಲೇನಾದ್ರೂ ಪ್ರಸಾದ ತಗೊಂಡ್ರೆ ನಮ್ಗೆ ಇಲ್ಲಿ ಡಿಸ್ಕೌಂಟ್ ಆಗಿ ನಮಗೆ ಸ್ವಲ್ಪ ಕಡಿಮೆ ಬೆಲೆಗೆ ಸಿಗುತ್ತೆ ಪ್ರಸಾದ. ಪ್ರತಿಯೊಂದು ತರ ಲಾಡು ಆಗಿರ್ಬೋದು, ದೂದ್ಪಾಡ ಆಗಿರ್ಬೋದು, ಪ್ರತಿಯೊಂದು ಪ್ರಸಾದ ಸಿಗುತ್ತೆ ನಮ್ಗೆ ಇಲ್ಲಿ. ಇಲ್ಲಿ ನೀವು ಆಚೆ ಸ್ಟಾಲ್ಸ್ ಅಲ್ಲಿ ತಗೊಳ್ಳೋದಕ್ಕಿಂತ ನೀವು ಇಲ್ಲೇ ತಗೊಂಡ್ರೆ ನಿಮಗೆ ಸ್ವಲ್ಪ ರೀಸನಬಲ್ ಪ್ರೈಸಸ್ಗೆ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ದ್ವಾರಾವತಿ ಆಗಿರ್ಬೋದು, ಭಕ್ತಿ ನಿವಾಸ ಆಗಿರ್ಬೋದು, ಅಲ್ಲಿ ಕೂಡ ಸ್ಟಾಲ್ಸ್ ಇರುತ್ತೆ, ಟ್ರಸ್ಟ್ ಅವ್ರದ್ದೇ ಇರುತ್ತೆ, ದೇವಸ್ಥಾನದವರೇ ಇರುತ್ತೆ, ಅಲ್ಲಿ ನಿಮಗೆ ಕಡಿಮೆಗೆ ಸಿಗುತ್ತೆ. ಆಚೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ನಮಗೆ ಕಡಿಮೆ ರೀಸನಬಲ್ ಪ್ರೈಸ್ಗೆ ಸಿಗುತ್ತೆ. ಇದು ಕೂಡ ದೇವಸ್ಥಾನ ಹಿಂಭಾಗನೇ ಇರೋದು. ಈಗ ನಾನು ನಿಮಗೆ ತೋರ್ಸೋಕ್ಕೆ ಹೋಗ್ತಾ ಇದ್ದೀನಿ ಶಾಪಿಂಗ್ ಇನ್ ಶಿರಡಿ. ಅಂದರೆ ಶಿರಡಿಯಲ್ಲಿ ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಪ್ರಸಾದ ಇಸ್ಕೋಬೇಕಾದ್ರೆ ಏನೇನೆಲ್ಲ ಸಿಗುತ್ತೆ, ಆಮೇಲೆ ಶಾಪಿಂಗ್ ಮಾಡ್ಕೊಳ್ಳೋದಕ್ಕೆ ಏನೇನೆಲ್ಲ ಸಿಗುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಆಮೇಲೆ ಇನ್ ಡೀಟೇಲ್ ಆಗಿ ಇದ್ರ ಬಗ್ಗೆ ಎಲ್ಲ ವಿಡಿಯೋ ಬೇಕು ಅಂತ ಹೇಳಿದ್ರೆ ನಾನು ಸಪ್ರೇಟ್ ಸಪ್ರೇಟ್ ವಿಡಿಯೋಸ್ ಮಾಡ್ತೀನಿ. ಅಂದರೆ ಶನಿ ಸಿಂಗಾಪುರದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಚಿಲಿಕ್ಲೂರಿ ಪೇಟ ಅನ್ನದಾನ ಛತ್ರಂ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಶಾಪಿಂಗ್ ಇನ್ ಶಿರಡಿ ಅಂತ ಹೇಳಿ ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಮತ್ತೆ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ನೀವು ಬಾಬಾನವರ ದರ್ಶನ ಮುಗಿಸ್ಕೊಂಡು ಹೊರಗೆ ಬರಬೇಕಾದ್ರೆ ನಿಮಗೆ ಗುರುಸ್ಥಾನ ಸಿಗುತ್ತೆ. ಅಂದರೆ ಬಾಬಾನವರು ಅಲ್ಲಿ ಕುತ್ಕೋತಿದ್ರು, ಅಲ್ಲಿ ಬೇವಿನ ಎಲೆ
ಬೇವಿನ ಸೊಪ್ಪು ಮರ ಇದೆ, ಮತ್ತೆ ಲೇಂಡಿ ಭೋಗ ಅಂತ ಇದೆ, ಲೇಂಡಿ ಭೋಗಲ್ಲಿ ಒಂದು ಬಾವಿ ಇದೆ, ಅದೇ ಬಾವಿಯಿಂದ ಬಾಬಾನವರು ನೀರು ಎತ್ಕೊಂತ ಇದ್ರು, ಮತ್ತೆ ಮ್ಯೂಸಿಯಂ ಇದೆ, ಮ್ಯೂಸಿಯಂ ಅಲ್ಲಿ ಬಾಬಾ ಅವರು ಧರಿಸಿರುವಂತ ವಸ್ತ್ರಗಳಿದೆ, ಬಾಬಾನವರು ಯೂಸ್ ಮಾಡಿರುವಂತ ಒಂದು ಕೋಲ್ ಆಗಿರ್ಬೋದು, ಪ್ಲೇಟ್ ಆಗಿರ್ಬೋದು, ಪ್ರತಿಯೊಂದು ಇದೆ. ನೀವು ಶಿರಡಿ ಹೋದಾಗ ದಯವಿಟ್ಟು ಇದನ್ನೆಲ್ಲ ನೋಡ್ಕೊಂಡು ಬನ್ನಿ, ಇಲ್ಲಾಂದ್ರೆ ನೀವು ತುಂಬಾ ಮಿಸ್ ಮಾಡ್ಕೊಂತೀರಾ ಅಂತಾನೆ ಹೇಳ್ಬೋದು ನಾನು. ಈಗ ನೀವು ನೋಡ್ತಿರೋದು ಬಂದು ಚಾವಡಿ ಅಂತ ಹೇಳಿ, ಇಲ್ಲಿ ಬಾಬಾನವರು ತುಂಬಾ ಸಲ ಬಂದು ಕುತ್ಕೊಂಡಿದ್ರು ಅಂತ ಒಂದು ನಂಬಿಕೆ ಇದೆ. ಇಲ್ಲಿಗೆ ನಮ್ಮ ಶಿರಡಿ ಪಯಣ ಮುಗೀತು. ಇವಾಗ ನಾವು ಹೋಗ್ತಾ ಇದೀವಿ ಸಾಯಿನಗರ್ ಶಿರಡಿ ಸ್ಟೇಷನ್ಗೆ. ಈ ಸ್ಟೇಷನ್ ಇರೋದು ಶಿರಡಿ ಸಾಯಿಬಾಬಾ ದೇವಸ್ಥಾನದಿಂದ ನಿಮ್ಗೆ 3 ಕಿಲೋಮೀಟರ್ ದೂರದಲ್ಲಿ. ಆಟೋಯಿಂದ ನಿಮ್ಗೆ 100 ರುಪೀಸ್ ಚಾರ್ಜ್ ಮಾಡ್ತಾರೆ ಪ್ರತಿ ಟ್ಯೂಸ್ಡೇ. ಅಂದ್ರೆ ಪ್ರತಿ ಟ್ಯೂಸ್ಡೇ 11:55 PM ಸಾಯಿನಗರ್ ಶಿರಡಿ ಸ್ಟೇಷನ್ ಇಂದ ಮೈಸೂರಿಗೆ ಟ್ರೈನ್ ಇದೆ. ಮೈಸೂರು ಅಂತ ಹೇಳಿದ್ರೆ ನಿಮ್ಗೆ ಇನ್ ಬಿಟ್ವೀನ್ ಬೆಂಗಳೂರು ಬರುತ್ತೆ. ಇನ್ ಬಿಟ್ವೀನ್ ನಿಯರ್ ಬೈ ನಿಮ್ ಸ್ಟೇಷನ್ ಯಾವ್ದಿದೆ ನೀವು ನೋಡ್ಕೊಂಡು ಇಳ್ಕೋಬಹುದು. ಇದು ಆಕ್ಚುಲಿ ತುಂಬಾ ನಿಯರ್ ಇರುವಂತಹ ಸ್ಟೇಷನ್ ಶಿರಡಿ ದೇವಸ್ಥಾನಕ್ಕೆ. ಇಲ್ಲಿಂದ 15 ಕಿಲೋಮೀಟರ್ಸ್ ದೂರದಲ್ಲಿ ಕೋಪಾರ್ಗೌನ್ ಅಂತ ದೊಡ್ಡ ಸ್ಟೇಷನ್ ಇದೆ. ಇದು ತುಂಬಾ ಹತ್ತಿರ ಇರೋ ಸ್ಟೇಷನ್. ಈ ಸ್ಟೇಷನ್ ಕೂಡ ತುಂಬಾ ದೊಡ್ಡದಾಗೇನೆ ಇದೆ, ಬಟ್ ಟ್ರೈನ್ಸ್ ಕಡಿಮೆ ಇಲ್ಲಿ. ನಮ್ಮ ಟ್ರೈನ್ ಬಂತು ನೋಡಿ, ಅದೇ ಮೈಸೂರು ಸಾಯಿನಗರ್ ಶಿರಡಿ ಎಕ್ಸ್ಪ್ರೆಸ್. ಗೈಸ್ ಇದೇ ನೋಡಿ ಸಾಯಿನಗರ್ ಶಿರಡಿ, ಇದೇ ನಮ್ಮ ಮೈಸೂರು ಎಕ್ಸ್ಪ್ರೆಸ್ಸು. ನಮಗೆ B6 ಕೊಟ್ಟಿದ್ದಾರೆ, 71 and 72 ಸೈಡು ಸೀಟೇ ಕೊಟ್ಟಿದ್ದಾರೆ. ಬೇಜಾರೇನಂದರೆ ಬೇಗ ಹೋಗ್ತಾ ಇದ್ದೀವಿ, ಶಿರಡಿ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ. ಸೊ ಟ್ರೈನ್ದೆಲ್ಲ ತೋರಿಸ್ತೀನಿ, ನೋಡ್ತಾ ಇರಿ ವಿಡಿಯೋನ. ಇದರ ಪ್ರೈಸ್ ಬಂದು 1550 ರುಪೀಸ್ ಗೈಸ್. ಯಾಕಂದ್ರೆ ನಾನು ಬುಕ್ ಮಾಡೋಷ್ಟರಲ್ಲಿ ನನಗೆ ಸೀಟ್ಸ್ ಯಾವುದು ಅವೈಲೇಬಲ್ ಇರಲಿಲ್ಲ ಜನರಲ್ಲಿ. ಸೊ ನಾನು AC B6 ಅಲ್ಲಿ ಬುಕ್ ಮಾಡಬೇಕಾಯ್ತು. ನಿಮಗೆ ಜನರಲ್ ಆದರೆ 580 ರುಪೀಸ್ ಅಷ್ಟೇನೆ, ಬಟ್ AC ಆಗಿರೋದ್ರಿಂದ ನಿಮಗೆ 1550 ರುಪೀಸ್ ಆಗುತ್ತೆ. ಇಲ್ಲಿ ನಮಗೆ ಏನಪ್ಪ ಬೆನಿಫಿಟ್ ಅಂತ ಹೇಳಿದ್ರೆ, ಇಲ್ಲಿ 2 white bedsheets ಕೊಡ್ತಾರೆ, ಒಂದು ಪಿಲ್ಲೋ ಕೊಡ್ತಾರೆ, ಹಾಗೆ ಒಂದು ಬ್ಲ್ಯಾಕ್ ಕಲರ್ ಬೆಡ್ಶೀಟ್ ಕೊಡ್ತಾರೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ನನಗೆ. ಸೊ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ರಿಲೇಟಿವ್ಸ್ಗೆ ಶೇರ್ ಮಾಡಿ, ಶಿರಡಿ ಹೋಗೋರಿಗೆ ಹೆಲ್ಪ್ ಆಗುತ್ತೆ.